ಚಿತ್ರದುರ್ಗದಲ್ಲಿ ಇಂದು ಶೋಷಿತರ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಮಾಧುರ ಚೆನ್ನಯ್ಯ ಮಠದ ಬಳಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ನೂರ ಐವತ್ತು ಎಕರೆ ಪ್ರದೇಶದಲ್ಲಿ ಸಮಾವೇಶಕ್ಕೆ ವೇದಿಕೆ ಸಿದ್ಧ ಆಗಿದೆ ಮುಖ್ಯ ವೇದಿಕೆಯಲ್ಲಿ ಬಸವಣ್ಣ ಅಂಬೇಡ್ಕರ್ ಭಾವಚಿತ್ರವನ್ನು ಅಳವಡಿಕೆ ಮಾಡಲಾಗಿದೆ ಆಮೇಲೆ ಬರುವಂತಹ ಜನರಿಗೆ ಊಟದ ವ್ಯವಸ್ಥೆ ಕೂಡ ಊಟೋಪಚಾರದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಕೋಟನಾಡು ಚಿತ್ರದುರ್ಗದಲ್ಲಿ ಆಯೋಜಿಸಿರುವಂತಹ ಶೋಷಿತ ಸಮಾವೇಶಕ್ಕಾಗಿ ಏನು ಐದು ಲಕ್ಷಕ್ಕೂ ಅಧಿಕ ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಹೀಗಾಗಿ ಚಿತ್ರದುರ್ಗದ ಏನು ಮಾದಾರ ಚೆನ್ನಯ ಮಠದ ಬಳಿ ಈಗಾಗಲೇ ಒಂದು ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು ಈಗ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿರುವಂಥದ್ದು ಮಾಂಸಾಹಾರ ಹಾಗೂ ಸಸ್ಯಾಹಾರದ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿರುವಂಥದ್ದು ಈಗ ಕಾಣಬಹುದು ನಾವು ದೃಶ್ಯಗಳಲ್ಲಿ ಏನು ಮೊದಲನೇದಾಗಿ ಮಾಂಸಾಹಾರದ ಒಂದು ಕೌಂಟರ್ ನಾವು ಇದೀವಿ ಸುಮಾರು ಏಳು ಕೌಂಟರ್ ಮಾಂಸಾಹಾರ ಅದರಲ್ಲೂ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿಯನ್ನ ವ್ಯವಸ್ಥೆಯನ್ನು ಕಲ್ಪಿಸಿರುವಂಥದ್ದು ಹಾಗೆ ಸಸ್ಯಾಹಾರ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ಸಸ್ಯಾಹಾರ ವ್ಯವಸ್ಥೆಯಲ್ಲಿ ಒಂದು ಪಲಾವ್ ಹಾಗೂ ಮೊಸರನ್ನ ವ್ಯವಸ್ಥೆ ಮಾಡಿರುವಂತದ್ದು ಈಗ ನಾವು ಕಾಣ್ತಿದ್ದ ದೃಶ್ಯಗಳಲ್ಲಿ ಏನು ಚಿಕನ್ ದಮ್ ಬಿರಿಯಾನಿಯನ್ನ ದಮ್ ಕಟ್ಟಿರುವಂತ ದೃಶ್ಯ ನೋಡ್ತಾ ಇದ್ದೀವಿ ಐದು ಲಕ್ಷಕ್ಕೂ ಅಧಿಕ ಜನರು ಭಾಗವಹಿಸುವ ನಿರೀಕ್ಷೆಯಿಂದಾಗಿ ಸುಮಾರು ಎರಡೂವರೆ ಲಕ್ಷಕ್ಕೂ ಅಧಿಕ ಜನರಿಗೆ ಒಂದು ಚಿಕನ್ ದಮ್ ಬಿರಿಯಾನಿ ವ್ಯವಸ್ಥೆ ಇಲ್ಲಿನ ಆಯೋಜಕರು ಕಲ್ಪಿಸಿದ್ದಾರೆ ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಕೇವಲ ಸಸ್ಯಾಹಾರ ವ್ಯವಸ್ಥೆಯನ್ನು ಸಮಾವೇಶಗಳಲ್ಲಿ ಗಮನಿಸ್ತಾ ಇದ್ವಿ ಆದರೆ ಈ ಬಾರಿ ವಿಶೇಷವಾಗಿ ಚಿಕನ್ ದಮ್ ಬಿರಿಯಾನಿ ವ್ಯವಸ್ಥೆ ಕಲ್ಪಿಸಿರುವಂತದ್ದು ಈ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮೊಂದಿಗೆ ಒಂದು ಅಡುಗೆ ಕಾಂಟ್ರಾಕ್ಟರ್ ಇದ್ದಾರೆ ಅವ್ರನ್ನ ಮಾತಾಡಿಸ್ತೀವಿ ರೋಹಿತ್ ಅವ್ರನ್ನ ಸರ್ ಎಷ್ಟು ಜನಕ್ಕೆ ಈ ಒಂದು ಚಿಕನ್ ದಮ್ ಬಿರಿಯಾನಿಯನ್ನು ಸಿದ್ಧತೆ ಪಡಿಸಲಾಗಿದೆ ಸರ್ ಸುಮಾರು ಎರಡೂವರೆಯಿಂದ ಮೂರು ಲಕ್ಷ ಜನಕ್ಕೆ ನಾವು ಚಿಕನ್ ಬಿರಿಯಾನಿ ಮತ್ತೆ ಮೊಸರು ಬಜ್ಜಿ ವ್ಯವಸ್ಥೆ ಮಾಡಿದೀವಿ ಒಂದೊಂದು ಕೌಂಟರ್ ಅಲ್ಲಿ ಐವತ್ತು ಸಾವಿರ ಜನಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಈಗ ನಾವೇ ಸುಮಾರು ಒಂದು ಏಳು ಸಾವಿರ ಕೆಜಿ ಅಕ್ಕಿ ಮತ್ತೆ ಏಳು ಸಾವಿರ ಕೆಜಿ ಚಿಕನ್ ಹಾಕಿ ನಾವು ಚಿಕನ್ ದಮ್ ಬಿರಿಯಾನಿ ರೆಡಿ ಮಾಡಿದೀವಿ ಅಂದ್ರೆ ಎಲ್ಲ ಒಂದು ಕಡೆ ಸಸ್ಯಹಾರವನ್ನೇ ಬಡಿಸೋದ್ ಕಷ್ಟ ಆಗುತ್ತೆ ಆದ್ರೆ ಈ ಒಂದು ಮಾಂಸಾಹಾರ ಯಾವ ರೀತಿ ಬಡಿಸೋದಕ್ಕೆ ವ್ಯವಸ್ಥೆ ಸರ್ ಇಲ್ಲ ಎಲ್ಲರಿಗೂ ಸಫಿಶಿಯಂಟ್ ಆಗಿ ನಾವು ವ್ಯವಸ್ಥೆ ಮಾಡ್ಕೊಂಡಿದೀವಿ ಎಲ್ಲರಿಗೂ ಪೀಸ್ಗಳು ಚೆನ್ನಾಗಿ ಬರೋ ಥರನೇ ಅದಕ್ಕೆ ಏಳು ಸಾವಿರ ಕೆಜಿ ನಾವು ಚಿಕನ್ ಯೂಸ್ ಮಾಡಿದೀವಿ ಕೌಂಟರ್ಗಳು ಬಂದು ಇನ್ನೂರೈವತ್ತು ಐವತ್ತು ಕೌಂಟರ್ ನಾವು ರೆಡಿ ಮಾಡ್ಕೊಂಡಿದೀವಿ ಅದೇ ತರ ನಾಲ್ಕು ಕೌಂಟರ್ ಇದೆ ಸುಮಾರು ಸಾವಿರ ಕೌಂಟರ್ ಆಯ್ತು ಅದೇ ತರ ಬಡ್ಸೋರು ಅಷ್ಟೇ ನಮ್ಮ ಹತ್ರ ಒಂದು ಐನೂರು ಜನ ಬಡ್ಸೋರು ಇದ್ದಾರೆ ಆ ತರ ಎಲ್ಲಾ ಕೌಂಟ್ರಲ್ಲೂ ಅಷ್ಟೇ ಜನ ಇದ್ದಾರೆ ಅಡಿಗೆ ಮಾಡೋರು ಬಂದು ಸುಮಾರು ಒಂದು ನೂರೈವತ್ತು ಜನ ಜನ ಇದಾರೆ ಅದೇ ತರ ಎಲ್ಲಾ ಕೌಂಟ್ರಲ್ಲೂ ನೂರೈವತ್ತು 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 ಜನ ಅಡಿಗೆ ಮಾಡೋರೇ ಇದ್ದಾರೆ ಒಟ್ಟಾರೆ ಏನಂತಂದ್ರೆ ಸುಮಾರು ಐದು ಲಕ್ಷಕ್ಕೂ ಅಧಿಕ ಜನರು ಸೇರುವ ನಿರೀಕ್ಷೆ ಇದ್ದು ಎರಡೂವರೆ ಲಕ್ಷಕ್ಕೂ ಅಧಿಕ ಜನರಿಗೆ ಚಿಕನ್ ದಮ್ ಬಿರಿಯಾನಿ ವ್ಯವಸ್ಥೆ ಮಾಡಲು ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಬಾಣಸಿಗರು ಹಾಗೂ ಏನು ಬಡಿಸುವವರನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದ್ದು ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಎಂಬ ಮಾತನ್ನ ಏನು ಕಾಂಟ್ರಾಕ್ಟರ್ ರೋಹಿತ್ ಅವರು ತಿಳಿಸುತ್ತಿರುವಂತದ್ದು ಕ್ಯಾಮ್ರಾಮನ್ ಅರ್ಜುನ್ ಜೊತೆ ಸಿದ್ದರಾಜು ಪಬ್ಲಿಕ್ ಟಿವಿ ಚಿತ್ರದುರ್ಗ